ಇಟ್ಸ್ ಎ ಮಿತ್ ನೀವೆಲ್ಲರೂ ಅಂದ್ಕೊಂಡಂಗೆ ಇವತ್ತು ಯಾವ ರೈತ ಸ್ವಾವಲಂಬಿ ಅಲ್ಲ ಯಾವ ರೈತ ದುಡ್ಡು ಮಾಡ್ತಾ ಇಲ್ಲ ನೀವು ಮಂಡ್ಯ ಕಬ್ಬು ಬೆಳೆಯೋ ರೈತರು ಒಂದು ಇನ್ನೋವಾ ಹಾಕ್ಕೊಂಡು ಓಡಾಡ್ತಾ ಇರ್ಬೋದು ಬಟ್ ಎಲ್ಲರೂ ಸಾಲಗಾರರೇ ಎಲ್ಲರೂ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ ಸೊ ನೀವು ಹತ್ತು ಲಕ್ಷ ಸಂಪಾದನೆ ಮಾಡಿ ಇಬ್ಬರಿಗೂ ಮುಬ್ಬರಿಗೆ ನಿಮ್ಮ ಮನೆಯಲ್ಲಿ ಜ್ವರ ಗಿರ ಅಥವಾ ಯಾವುದೋ ಒಂದು ಡಯಾಬಿಟಿಸ್ ರೋಗ ಬಂದರೆ ಎಂಟು ಲಕ್ಷ ರೂಪಾಯಿ ಅಲ್ಲಿಗೆ ಹೋಯ್ತು ಸಿರಿಧಾನ್ಯ ಬೆಳೆಸ್ಕೊಂಡು ಐದು ಎಕರೆ ಬರಡು ಭೂಮಿ ರೈತ ಗೋಂಗೂರ ಬದನೆಕಾಯಿ ನಿಂಬೆ ಹುಲ್ಲು ಬೆಳೆಸ್ಕೊಂಡು ಕಷಾಯಗಳನ್ನು ಕುಡಿಸ್ಕೊಂಡಿದ್ರೆ ಅವನಿಗೆ ಮಿಕ್ಕಿದ್ದನ್ನು ಮಾರಾಟ ಮಾಡಿಕೊಂಡು ಐವತ್ತು ಸಾವಿರ ರೂಪಾಯಿ ಬಂದರೂ ಐದು ವರ್ಷಕ್ಕೆ ಆರಾಮಾಗಿರ್ಬೋದು ಈಗ ಐವತ್ತು ಲಕ್ಷ ದುಡ್ಡು ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ರೈತರು ಬಿಡ್ರಿ ರೈತರು ಬಿಡ್ರಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಡ್ರಿ ಸ್ಟೀವ್ ಜಾಬ್ಸ್ ತಗೊಳ್ರಿ ಸೋ ಕಾಲ್ಡ್ ಐಕಾನ್ ಆಫ್ ಯುವರ್ ಐಫೋನ್ ಏನಾದ ಅವ್ನಿಗೆ ದುಡ್ಡು ಎಷ್ಟಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಏನಾದ ಸೊ ಇದೆಲ್ಲ ಮಿತ್ತು ಸ್ವಾವಲಂಬಿತನ ಅನ್ನೋದು ಮಿತ್ತು ಬಿಕಾಸ್ ಬಿಗ್ ಕಂಪ್ನೀಸ್ ಆರ್ ದ ಒನ್ಸ್ ವು ಆರ್ ಮೇಕಿಂಗ್ ಮನಿ ನಾಟ್ ಯು ಯು ಆರ್ ಓನ್ಲಿ ಎನ್ ಏಜೆಂಟ್ ಮೇಕಿಂಗ್ ಮನಿ ಫಾರ್ ದೆಮ್ ಆ್ಯಂಡ್ ಹೀ ಥ್ರೋಸ್ ಅಟ್ ಯು ಸಮ್ ಪೀನಟ್ಸ್ ಅದೇ ದೊಡ್ಡ ದುಡ್ಡು ಅಂತ ನೀವು ಅಂದ್ಕೊಳ್ತಾ ಇದ್ದೀರ ನಿಜವಾದ ಸ್ವಾವಿಲಂಬಿತನ ಯಾವಾಗತ್ತೆ ನಿನ್ನದೇ ಆದ ಭೂಮಿಯಲ್ಲಿ ನಿನ್ನದೇ ಆದ ಧಾನ್ಯ ನಿನ್ನದೇ ಆದ ಕಷಾಯ ಕುಡಿದಾಗ ನನಗೆ ಯಾರೂ ಬೇಕಾಗಿಲ್ಲ ಅಂತ ಹಿಂಗೆ ಕಾಲ್ ಮೇಲೆ ಕಾಲು ಕೂತ್ಕೊಂಡು ಮಾತಾಡಿದಾಗ ಅದು ನಿಜವಾದ ಸ್ವಾವಲಂಬಿತನ ಅದು ಯಾರಿಗೂ ಸಾಧ್ಯ ಓನ್ಲಿ ಫಾರ್ಮರ್ ಕೆನ್ ಅಚೀವ್ ದಟ್ ಒಬ್ಬ ರೈತನಿಗೂ ಮಾತ್ರ ಸಾಧ್ಯ ಯಾವಾಗ ನೀವು ರೈತನಾಗ್ತೀಯೋ ಯಾವಾಗ ನಿನ್ನ ಆಹಾರವನ್ನು ನೀವು ಬೆಳೆಸ್ಕೊಂಡು ಕೂತ್ಕೊಂಡು ತಿಂತೀರೋ ಆವಾಗಲೇ ನೀವು ಸ್ವಾವಲಂಬಿ ಮತ್ತೆ ನಿನ್ನ ದುಡ್ಡು ವಾಪಸ್ ಬೇರೆ ಎಲ್ಲಿಗೂ ಹೋಗದೆ ನಿನ್ನ ಮನೆಯಲ್ಲೇ ಉಳಿತದೋ ಆವಾಗಲೇ ನೀವು ಸ್ವಾವಲಂಬಿ ಸೊ ನಿಮ್ಮ ಪ್ರಶ್ನೆಗೆ ನಾನು ಸುತ್ತಿ ಬಳಸಿ ಸಮಾಧಾನ ಹೇಳಿರ್ಬೋದು

ಕಾಲು ಹೇಳೋದಕ್ಕೆ ನಿನ್ನ ಬೆನ್ನ ಮೇಲೆ ಹಿಂದೆ ಮುಂದೆ ಎಲ್ಲ ಟೆನ್ಷನ್ ಯಾವಾಗಲೂ ಟೆನ್ಷನ್ ಇರುತ್ತೆ ಇದು ಇಲ್ಲಿಲ್ಲ ಬೇರೆಯವ್ರಿಗೆ ಸಹಾಯ ಮಾಡೋಣ ನಾನು ಆರಾಮಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಬರಬೇಕು ಅಂದರೆ ನೀವು ಕಾರ್ಪೊರೇಟ್ ವ್ಯವಸ್ಥೆಯನ್ನು ಬಿಡಲೇಬೇಕು ಆ ಸ್ವಾವಲಂಬಿತನ ಬಂದಾಗ ನಾನು ಆರಾಮಾಗಿದ್ದೀನಿ ಬೇರೆಯವ್ರನ್ನ ಆರಾಮಾಗಿ ಮಾಡೋದಕ್ಕೆ ನೀವು ಚಿಂತನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಈಗ ಬೆಳಗ್ಗೆ ಆರು ಗಂಟೆಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆ ತನಕ ನೀವು ಕೆಲಸ ಮಾಡ್ತಾಯಿದ್ದರೆ ವೇರ್ ಈಸ್ ದ ಟೈಮ್ ಫಾರ್ ಯು ಡು ಥಿಂಕ್ ಅಬೌಟ್ ಅದರ್ಸ್ ಅಲ್ಲ ನಿಮ್ಮ ಮನೆಯವ್ರ ಬಗ್ಗೆ ನಿಮಗೆ ಚಿಂತೆ ಮಾಡೋದಕ್ಕೆ ಟೈಮ್ ಇಲ್ಲ ಮುದ್ದು ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ನೀವು ಇನ್ನೇನು ಬೈರೋದ್ರ ಬಗ್ಗೆ ಯೋಚನೆ ಮಾಡ್ತೀರ ಅಂದರೆ ಯು ಲೂಸ್ ಯುವರ್ ಸೆಲ್ಫ್ ನಿಮ್ಮತನ ಏನೂ ಇರೋದಿಲ್ಲ ಬರೀ ಕಂಪ್ನಿ ಬಗ್ಗೆ ಆದರೂ ಹೇಳಿದ ಬಗ್ಗೆ ಅದನ್ನು ಮಾಡ್ತಾ ಕೂತಿರ್ತೀರ ಹೊರತು ಯು ಆರ್ ನೋ ಮೋರ್ ದೇರ್ ಯು ಡೋಂಟ್ ಎಕ್ಸಿಸ್ಟ್ ಯು ಆರ್ ವರ್ಚುವಲಿ ನಾಟ್ ದೇರ್ ಯು ಆರ್ ದೇರ್ ಬಾಡಿ ಇಸ್ ದೇರ್ ಬಟ್ ಯು ಡೋಂಟ್ ಎಕ್ಸಿಸ್ಟ್ ಯು ಆರ್ just ಜಸ್ಟ್ ಎ and ಆ್ಯಂಡ್ ದಟ್ಸ್ ನಾಟ್ ಲೈಫ್ ನೀವು ತಿಂತಾ ಇರ್ಬೋದು ಪಿಜ್ಜಾ ತಿನ್ಬೋದು ಇದು ತಿನ್ಬೋದು ಇದರಲ್ಲಿ ಏನಂತಾರೆ ಸ್ಮಾರ್ಟ್ ಫೋನಲ್ಲಿ ಎಲ್ಲ ಮೂವಿಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಲ್ಲ ಮಾಡ್ತಾ ಇರ್ಬೋದು ಬಟ್ ದಟ್ಸ್ ನಾಟ್ ಲೈಫ್ ದಟ್ಸ್ ನಾಟ್ ಲೈಫ್ ಈಗ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳೋದಕ್ಕೂ ಅವ್ನಿಗೆ ಸಮಯ ಇರೋದಿಲ್ಲ ಅಲ್ವೇ ಸ ಫ್ರೀಡಮ್ ಅನ್ನೋದು ಸ್ವಾತಂತ್ರ್ಯ ಅನ್ನೋದು ನಿಮಗೆ ಏನು ಬೇಕೋ ಯಾವಾಗ ಬೇಕೋ ಹೆಂಗೆ ಬೇಕೋ ಅದನ್ನು ಮಾಡೋ ಒಂದು ಸ್ವಾತಂತ್ರ್ಯ ಇರಬೇಕು ಅದು ಕಲ್ದುಕೊಂಡ್ಬಿಡ್ತೀರ ನೀವು ಸೊ ಯು ಡೋಂಟ್ ಎಕ್ಸಿಸ್ಟ್ ಬಟ್ ಐ ಎಕ್ಸಿಸ್ಟ್ ನನಗೆ ಏನು ಬೇಕೋ ಅದು ಮಾಡ್ತೀನಿ ಯಾವಾಗ ಬೇಕೋ ಅದು ಮಾಡ್ತೀನಿ ನೂರು ಜನ ಪೇಶನ್ಸ್ ನೋಡಿದ್ದೀನಿ ಎಲ್ಲರೂ ಖುಷಿಯಾಗಿ ಸಾರ್ ವಾಸಿ ಆಯಿತು ವಾಸಿ ಆಯಿತು ಅಂತ ಎಲ್ಲೆಲ್ಲೆಲ್ಲೋಂದೋ ಬರ್ತಾರೆ ಸೊ ಹೂ ಈಸ್ ಹ್ಯಾಪಿ ಅಫ್ಕೋರ್ಸ್ ಐ ಆಮ್ ನಾಟ್ ಹ್ಯಾಪಿ ದಟ್ ದೆರ್ ಆರ್ ಸೋ ಮೆನಿ ಪೇಷನ್ಸ್ ನನಗೆ ಬೇಜಾರಾಗಿ ಈ ಪೇಷನ್ಸ್ ಇಲ್ಲದೇ ಇರೋಂಗೆ ಮಾಡಬೇಕು ಅಂತಲೇ ಕಾಡು ಕೃಷಿ ಸಿರಿಧಾನ್ಯ ಈ ಕಾನ್ಸೆಪ್ಟನ್ನೆಲ್ಲ ಹುಟ್ಟಾಕ್ತಾ ಇರೋದು ಈಗ ಇದು ತಿನ್ಕೊಂಡಿದ್ರೆ ನನ್ನ ಹತ್ರ ಪೇಷನ್ಸ್ ಬರೋರು ಕಮ್ಮಿ ಆಗ್ತಾರೆ ಸಜ್ಜೆ ನವನೆ ಮೆಕ್ಕೆಜೋಳ ಬಿಳಿ ಜೋಳ ಇವೆಲ್ಲನೂ ಮಿಲೆಟ್ಸ್ ಅನ್ನೋ ಒಂದು ಗುರುಂಪಿಗೆ ಸೇರಿದ್ದವು ಅದರಲ್ಲೆಲ್ಲ ಒಳ್ಳೆ ಒಳ್ಳೆಯ ಅಂಶಗಳಿವೆ ಸೊ ನಾವು ಇದನ್ನು ತಿಂದೇ ಇರೋದೇ ನಮ್ಮ ದುರದೃಷ್ಟ ಇನ್ಫ್ಯಾಕ್ಟ್ ನೀವು ಮೂರು ವಾರ ಈ ಸಿರಿಧಾನ್ಯಗಳನ್ನು ತಿಂದರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಹಗುರಾಗಿರುತ್ತೆ ಮೈ ಎಷ್ಟು ಖುಷಿಯಾಗಿರ್ತೀವಿ ನಾವು ಅಂತ ಜಸ್ಟ್ ತ್ರೀ ವೀಕ್ಸ್ ಆಲ್ ಇಟ್ ಟೇಕ್ಸ್ ಈ ಅಕ್ಕಿ ಗೋಧಿಯನ್ನು ಬಿಡಬೇಕು ನೀವು ಅಷ್ಟೇ ಇನ್ನೇನೂ ಇಲ್ಲ ಅಂದರೆ ಆರಾಮ್ ಜೀವನ ಈಗ ಬೆಳಗ್ಗೆ ಒಂದು ಸತಿ ತಿನ್ಬಿಟ್ರೆ ನೀವು ಸಾಯಂಕಾಲ ತನಕ ಆರಾಮಾಗಿ ಇರ್ಬೋದು ಅದು ವಿಷಯ ಸ ನವನೆ ಸಾಮೆ ಕೊರಲೆ ಊದಲು ಮತ್ತು ಆರ್ಕ ಈ ಐದು ಡೋಂಟ್ ಬಿಕಮ್ ಲೇಬರರ್ಸ್ ಫಾರ್ ಫಾರಿನ್ ಕಂಪ್ನೀಸ್ ಯು ಬಿ ಮಾಸ್ಟರ್ ಆಫ್ ಯುವರ್ ಸೆಲ್ಫ್ ನಿನ್ನ ಭೂಮಿಯ ಒಡೆಯನಾಗಿ ನೀವು ಉಳಿಯಬೇಕು ಅಂದರೆ ನಿನಗೆ ನೀವು ಬೇಕಾಗಿರೋ ಪದಾರ್ಥಗಳನ್ನು ಸ್ವಇಚ್ಛೆಯಿಂದ ಬೆಳೆಸ್ಕೊಂಡು ಊಟ ಮಾಡಿ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇರೋದು ರೈತನಿಗೂ ಒಬ್ಬನಿಗೆ ಮಾತ್ರ ಈ ನೀರಿನ ಅಂಟು ಅದನ್ನು ಬಿಡಬೇಕು ನೀರಿಲ್ಲದೆ ವ್ಯವಸಾಯ ಮಾಡೋಕ್ಕೆ ಆಗತ್ತೆ ಅನ್ನೋ ಒಂದು ಗತ್ತಿಂದ ನಾವು ವನಭೂಮಿ ಬೇಸಾಯವನ್ನು ಮತ್ತೆ ಅಪ್ಪಿಕೋಬೇಕು ಅದೊಂದೇ ನಮ್ಮ ರೈತರಿಗೆ ದಾರಿ ಯಾವಾಗ ನೀವು ನೀರು ಕಟ್ಟಿ ಬೆಳೆಸೋ ಬೆಳೆಗಳಿಗೆ ಕಾಲಿಡ್ತೀರ ಅದು ಬೋರ್ವೆಲ್ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಯು ಆರ್ ಎಂಟ್ರಿಂಗ್ ಇನ್ ಟು ಡೇಂಜರ್ ಝೋನ್ ಸೊ ಒಳ ನೀರನ್ನು ನೀವು ವೃದ್ಧಿ ಮಾಡಬೇಕು ಅಂದರೆ ಗುಂಡಿ ಚರಂಡಿ ಮಳೆ ನೀರು ಕುಯ್ಲು ಈ ಥರ ಸಹಜವಾದ ಪ್ರಕೃತಿಪರವಾದ ಪದ್ಧತಿಗಳನ್ನು ಮತ್ತೆ ನಿಮ್ಮ ಭೂಮಿಯಲ್ಲಿ ಮಾಡಿಕೊಂಡ್ರೆ ಇಲ್ಲಿ ಎಲ್ಲ ಬರ್ಡು ಭೂಮಿ ಇತ್ತು ನೋಡಿರಿ ನಾವೆಲ್ಲ ನೀರಿನ ಕೊಯ್ಲು ಎಲ್ಲ ಮಾಡಿ ಈಗ ಒಂದು ಇಂಚ್ ನೀರಿದೆ ಕುಡಿಯೋ ನೀರು ಸಿಕ್ಕಿದೆ ಸೊ ವೀ ಆರ್ ಪರ್ಫೆಕ್ಟ್ಲಿ ಸೆಟ್ ಎಲ್ಲರೂ ಮಾಡ್ಕೋಬೋದು ತುಂಬ ಸರಳವಾಗಿದೆ ಸೊ ಐದು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಐವತ್ತು ಎಕರೆ ಇರ್ಬೋದು ನೂರು ಎಕರೆ ಇರ್ಬೋದು ಈ ಥರ ಮಲ್ಟಿಪಲ್ಸ್ ಆಫ್ ಟೆನ್ ಟೆನ್ ಏಕರ್ಸನ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಮ ಇಡೀ ಭಾರತ ದೇಶದ ಮ್ಯಾಟ್ರ್ ಆಫ್ ಟೆನ್ ಇಯರ್ಸ್ ವೀ ಕ್ಯಾನ್ ಬಿ ಟೋಟಲಿ ಸೆಲ್ಫ್ ಸಫಿಷಿಯಂಟ್

ಸೊ ಆ ಡಯಾಬಿಟಿಸ್ ರೋಗ ಇಲ್ಲ ನಮಗೆ ಅಂತ ಹೇಳಿದ್ರೆ ಅಷ್ಟು ದುಡ್ಡು ನಮ್ಮ ಹತ್ರ ಉಳಿತಲ್ಲ ಇನ್ನು ಬೇರೆ ಇನ್ನೇನು ಮಾಡಬೇಕಾಗಿಲ್ಲ ನಾವು ಅಷ್ಟು ಭಯಾನಕವಾಗಿ ನಾವು ದುಡ್ಡನ್ನು ಕಳ್ಕೊತಾ ಇದ್ದೀವಿ ಈ ರೋಗಗಳಿಂದ ಸೊ ಹೂ ಈಸ್ ರಿಯಲಿ ಇಂಡಿಪೆಂಡೆಂಟ್ ದ ಒನ್ ಹೂ ಕೆನ್ ಕ್ರಿಯೇಟ್ ಹಿಸ್ ಫುಡ್ ದ ಒನ್ ಹೂ ಕೆನ್ ಕ್ರಿಯೇಟ್ ಹಿಸ್ ಹೆಲ್ತ್ ದ ಒನ್ ಹೂ ಕೆನ್ ಕ್ರಿಯೇಟ್ ದ ಸರೌಂಡಿಂಗ್ಸ್ ಹೆಲ್ತ್ ಹೀ ಈಸ್ ದ ರಿಯಲ್ ಫ್ರೀ ಪರ್ಸನ್ ಅದು ರೈತರಿಗೆ ಮಾತ್ರ ಸಾಧ್ಯ ಓನ್ಲಿ ಫಾರ್ಮರ್ಸ್ ಕೆನ್ ಸೇವ್ ಅಸ್ ನೋಒನ್ ಎಲ್ಸ್ ಕೆನ್ ಸೇವ್ ಬಟ್ ವಿಪರ್ಯಾಸ ಏನಂದರೆ ಈಗ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ದ್ಯಾಟ್ ಈಸ್ ದ ಸ್ಯಾಡ್ ಸ್ಟೋರಿ ಬಿಕಾಸ್ ಅಗ್ರಿಕಲ್ಚರ್ನ ಕಂಪ್ನಿಗಳು ತಗೊಂಡ್ಬಿಟ್ಟಿದೆ ದೇ ಆರ್ ಡಿಸೈಡಿಂಗ್ ವಾಟ್ ಟು ಗ್ರೋ ದೇ ಆರ್ ಡಿಸೈಡಿಂಗ್ ವಾಟ್ ಟು ಪುಟ್ ಆನ್ ದಿಸ್ ಅದನ್ನು ಬಿಡಿಸ್ಕೋಬೇಕು ವೆರಿ ಸಿಂಪಲ್ ನನ್ನ ಅಭಿಪ್ರಾಯ ತುಂಬ ಸರಳವಾಗಿದೆ ಆ್ಯಂಡ್ ಟೆಕ್ನಿಕ್ಸ್ ಆರ್ ವೆರಿ ಸಿಂಪಲ್ ನಾವು ಮನಸ್ಸು ಮಾಡಬೇಕಷ್ಟೆ ಎಲ್ಲರೂ ನಾವು ಸಿರಿಧಾನ್ಯ ತಿನ್ನಬೇಕು ಅಂತ ಮನ್ಸು ಮಾಡಿಬಿಟ್ರೆ ಸಿಟಿಯವರು ನಮ್ಮ ಬರಡು ಭೂಮಿ ರೈತರು ಫೋಕಸ್ಗೆ ಬಂದುಬಿಡ್ತಾರೆ ಆವಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಈ ನೀರು ಬೇಕಾಗಿಲ್ಲ ಡ್ಯಾಮ್ಗಳು ಬೇಕಾಗಿಲ್ಲ ನಮಗೆ ವೀ ಕೆನ್ ದೆನ್ ಅನ್ಡ್ಯಾಮ್ ದ ಥಿಂಗ್ಸ್ ದೆನ್ ನದಿಗಳು ಅದಷ್ಟಕ್ಕೆ ಅದೇ ಹರಡಿದ್ರೆ ಮತ್ತೆ ಭೂಗರ್ಭ ಜಲಗಳು ಮೇಲಕ್ಕೆ ಬರ್ತವೆ

ತುಂಬ ಕಷ್ಟ ಅನಿಸುತ್ತೆ ಜನಕ್ಕೆಬಿಲಿಟಿ ಇಸ್ ವೆರಿ ಸಿಂಪಲ್ ಆ್ಯಂಡ್ ವಿ ಹ್ಯಾವ್ ನೋ ಆಪ್ಷನ್ ದೇರ್ ಇಸ್ ನೋ ಆಪ್ಷನ್ ಫಾರ್ ಅಸ್ ಇದೊಂದೇ ದಾರಿ ಇರೋದು ಇದನ್ನು ಮಾಡಿಬಿಟ್ರೆ ಸಾಕು ವಿದಿನ್ ಟೆನ್ ಇಯರ್ಸ್ ವಿಲ್ ಬಿ ಫೈನ್ ಜಾಸ್ತಿ ಟೈಮ್ ಬೇಕಾಗಿಲ್ಲ